ಸರ್ ಸೋನಿಯಾ ಗಾಂಧಿ ಸುರ್ಜೇವಾಲ ಸಾಹೇಬ್ರು ಹೇಳಿದಾರಲ್ಲ ಸರ್ ಮೂರ್ತಿನ ಹೇಳಿರ್ತ ಸರ್ ಇದು ಕರ್ನಾಟಕ ಜನತೆಗೆ ಜನತೆಗೆ ಏನ್ ಹೇಳಕ್ ಬಯಸ್ತೀರಿ ಸರ್ ಇಂತ ಇದರಲ್ಲಿ ಸರ್ ಬಿಡ್ರಪ್ಪ ಮಾತಾಡಲ್ಲ ಬಿಡ್ರಿ ಕರ್ನಾಟಕಕ್ಕೆ anything. Okay, okay, okay. Sir, I hope this is my last question, please. Let's go back. Let's go back. ಸೊ ಇದು ಡಿ ಕೆ ಶಿವಕುಮಾರ್ ಯಾವ ಪ್ರಶ್ನೆಗೂ ಕೂಡ ಅವ್ರು ಬಾಯಿ ಬಿಡ್ತಾ ಇಲ್ಲ. ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಈಗ ಮಾತಾಡೋದಕ್ಕಿಂತ ಮೌನವಾಗಿರೋದೆ ಮೇಲುವಂಥದ್ದು ತುಂಬ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಹಿಂಗಾಗಿ ಏನಂದ್ರೆ ಅಪ್ಪಿ ತಪ್ಪಿ ಅವ್ರು ಮಾತಾಡ್ತಿಲ್ಲ, ಯಾಕಂದರೆ ಸಿದ್ದರಾಮಯ್ಯರು ಕೂಡ ಅನುಸರಿಸಿರೋದು ಇದೇ ಸೂತ್ರವನ್ನೇ ಅನುಸರಿಸಿರುವಂಥದ್ದು. ನೋಡಿ ರಂಗಣ್ಣ, ಒಂದು ವಿಷಯ ಏನಂದರೆ, ಎಲ್ಲೋ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಒಂದೊಂದು ಅವ್ರ ತಿಂಗಳಿಂದನೇ ಈ ಥರ ಬೆಳವಣಿಗೆ ಆಗ್ಬೋದಂತ ಅವರ ಮನಸ್ಸಿನ ಒಳಗಡೆ ದುಗುಡ ಆಗಿರ್ಬೋದೇನು. ಅವರ ಒಂದು ಖಾಸಗಿ Nothing, no discussion, nothing, just pranam, that's all. Sir, how long it will take to take decisions? So the Congress is still a united front right now. Okay. I mean, are you going to Bangalore today, sir? I don't know. Okay. Are you staying in Delhi today? Don't worry, I will not leave. I have a house here, you don't know. Okay. You are not anything. Thank you. ಬಟ್ ನಿನ್ನೆ ಹೋಲ್ಸ್ಕೊಂಡ್ರೆ ರಂಗನಾಥ್ ಅವರೇ, ಬಹುಶಃ ಇವತ್ತು ಡಿ ಕೆ ಶಿವಕುಮಾರ್ ಬಹಳ ಏನ್ ಸಿಡ್ಕಲ್ ಇದ್ದಂಗಿಲ್ಲ, ಸ್ವಲ್ಪ ಅಸನ್ಮುಖಿ ಆಗಿದ್ದಂಗಿದ್ದಾರೆ, ನಡವಳಿಕೆಗಳು ಕೂಡ ಸ್ವಲ್ಪ ಅವರಲ್ಲಿ ಕಾನ್ಫಿಡೆನ್ಸ್ ಬಿಲ್ಡ್ ಅಪ್ ಆಗಿದೆ, ಬೂಸ್ಟ್ ಅಪ್ ಆಗಿದೆ ಅನ್ನೋ ರೀತಿ. ಬಟ್ ನಿನ್ನೆ ಬಹಳ ಗರಂ ಆಗ್ತಾ ಇದ್ರು, ನಿನ್ನೆ ಬಹಳ ಗರಂ ಆಗ್ತಾ ಇದ್ರು. ಹೆಂಗೆ ಅಂದ್ರೆ ಇದು ಮನಸ್ಥಿತಿ ಹೆಂಗೆ ಅಂತಂದ್ರೆ, ನೀವ್ ಏನೇನು ಆಗುತ್ತಲ್ಲ ಕೆಲವೊಂದು ಇದಾಗಲ್ಲ ಅಂತ ಗೊತ್ತಾದ ತಕ್ಷಣ ಮನಸ್ಥಿತಿಗಳಲ್ಲಿ ಬದಲಾವಣೆಗಳಾಗ್ಬಿಡುತ್ತೆ. ಅವಾಗ ಅವಾಗ ನೀವ್ ಏನ್ ಮಾತಾಡಕ್ಕೋದ್ರೆ ಮಾತಾಡಕ್ಕಾಗಲ್ಲ, ನೀವು ಮೌನವಾಗಿರುವಂತದ್ದು ನಿಮ್ ಮೌಲ್ಯ ಜಾಸ್ತಿ ಮಾಡ್ಬಿಡುತ್ತೆ. ಯಾಕಂದ್ರೆ ಈ ಮಾತಿನ ಆಳಕ್ಕಿಂತ ಮೌನದ ಆಳ ಇದೆಯಲ್ಲ, ಈ ಮಾತಿನ ಮಾತಿಗಿಂತ ಮೌನದ ಮಾತಿದೆಯಲ್ಲ, ಹೌದು, ಅದು ಅದು ಬಹಳ ಇಂಪ್ಯಾಕ್ಟ್ ಮಾಡುತ್ತದು. ಸೊ ಅದನ್ನ ಪ್ರಬುದ್ಧ ರೀತಿಯಲ್ಲಿ ಅವರು ಅದನ್ನ ಫಾಲೋ ಮಾಡ್ತಾ ಇದ್ದಾರೆ.